ಇವತ್ತಿಂದ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಅನ್ನೋದ್ರ ಬಗ್ಗೆ ಇವರು ಮಾಹಿತಿ ಪಡ್ಕೊಳ್ಬೇಕಿತ್ತು. ಆದ್ರೆ ಒಬ್ಬೊಬ್ಬರದು ಒಂದೊಂದು ಸ್ಟೇಟ್ಮೆಂಟ್. ಕರ್ನಾಟಕದಲ್ಲಿ ಮತ್ತೆ ಪ್ರಕೃತಿ ವಿಕೋಪ ಆಗಿದೆ, ಆದ್ರೆ ಸಚಿವರುಗಳು ಹೇಳ್ತಾ ಇರೋ ಲೆಕ್ಕಾಚಾರವೇ ಬೇರೆ. ಅವರ ಪ್ರಕಾರ ಕೊಡಗಿನಲ್ಲಿ ಮಾತ್ರ ಮಳೆ ಆಗ್ತಾ ಇದೆಯಾ, ಅಲ್ಲಿ ಮಾತ್ರ ಪ್ರವಾಹ ಪರಿಸ್ಥಿತಿನ. ಕಂದಾಯ ಸಚಿವರ ಪ್ರಕಾರ ಕೊಡಗಿನಲ್ಲಿ ಮಾತ್ರ ಪ್ರವಾಹ ಪರಿಸ್ಥಿತಿ ಅಂತೆ, ಉಳಿದ ಜಿಲ್ಲೆಗಳಲ್ಲಿ ಪ್ರವಾಹ ಇಲ್ಲ ಅಂತ ಸಚಿವ ಅಶೋಕ್ ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕೊಡಗು ಒಂದು ಬಿಟ್ಟರೆ ಉಳಿದ ಕಡೆ ಎಲ್ಲ ನಾರ್ಮಲ್ ವ್ಯವಸ್ಥೆ ಇದೆ, ಎಲ್ಲ ಕಡೆ ಕಂಟ್ರೋಲ್ ಇದೆ. ಕೊಡಗಲ್ಲಿ ಮಾತ್ರ ಎಷ್ಟೇ ವಿನಂತಿ ಮಾಡಿದ್ರೂ ಆ ಪೂಜಾರರು ಮನೆ ಖಾಲಿ ಮಾಡದೇ ಇರೋದ್ರಿಂದ ಸಮಸ್ಯೆ ಆಗಿದೆ. ಸೊ ಅಲ್ಲಿಗೂ ನಾನು ಭೇಟಿ ಮಾಡ್ತೀನಿ. ಇವತ್ತು ಉಡುಪಿ, ನಮ್ಮ ಮಂಗಳೂರು ಮತ್ತು ಕಾರವಾರ ಈ ಮೂರು ಜಿಲ್ಲೆಗಳನ್ನು ಇವತ್ತು ಮತ್ತು ನಾಳೆ ನಾನು ಭೇಟಿ ಮಾಡಿ ರಿವ್ಯೂ ಮಾಡ್ತೀನಿ. ಎಲ್ಲ ಜಿಲ್ಲಾಧಿಕಾರಿಗಳ ಜೊತೆ ವಿಡಿಯೋ ಕಾನ್ಫರೆನ್ಸ್ ಮಾಡಿದ್ದೀನಿ. ಅವ್ರು ಕೇಳಿದಷ್ಟು ಹಣವನ್ನು ಎಲ್ಲ ಜಿಲ್ಲೆಗೂ ಬಿಡುಗಡೆ ಮಾಡಿದ್ದೀನಿ. ಎಕ್ವಿಪ್ಮೆಂಟು, ಬೋಟ್ ಪರ್ಚೇಸ್ ಮಾಡೋವಂಥದ್ದಕ್ಕೆ, ಕಟಿಂಗ್ ಮಿಷನ್ ಮಾಡೋವಂಥದ್ದಕ್ಕೆ, ಲೈಟ್ ವ್ಯವಸ್ಥೆಯನ್ನು ಮಾಡೋವಂಥದ್ದಕ್ಕೆ, ಏನೇನು ಎಕ್ವಿಪ್ಮೆಂಟ್ ಬೇಕಾಗಿದೆ ಈ ಫ್ಲಡ್ಸ್ ಅಂದ್ರೆ ಅಷ್ಟಕ್ಕೂ ಹಣವನ್ನು ಬಿಡುಗಡೆ ಮಾಡಿದ್ದೀನಿ. ಫ್ಲಡ್ ಬಂದು ಇನ್ನು ಇವತ್ತು ಬರೋದೈತೆ, ಮೂರು ಸಿಂದ ಫ್ಲಡ್ ಬಂದು ತೋರಿಸ್ಬಿಟ್ರಿ. ಮುಖ್ಯಮಂತ್ರಿಯವರು ಪಾಪ ಹಾಸ್ಪಿಟಲ್ ಇದ್ರು ಸಹಿತ ನಾಲ್ಕು ಸಲ ಫೋನ್ ಮಾಡಿದ್ರು ನಮಗೆ, ಅಂದರೆ ಇನ್ನು ಪ್ರಭಾವ ಬಂದಿದೆ ಬರ್ತಾ, ಅದೇನು ನಮ್ಮ ಕೈ ಇರೋಲ್ಲ, ಬರ್ಬೋದು. ಅದಕ್ಕೆಲ್ಲ ಜಿಲ್ಲಾಡಳಿತ ಸಜ್ಜದಲ್ಲಿದೆ, ಯಾರಿಗೂ ಹೋದಸಲ ಆದಂಗೆ ಅನಾಹುತ ಆಗೋದಿಲ್ಲ. ಎಲ್ಲ ಥರ ಕಳೆದ ಒಂದು ತಿಂಗಳಿಂದ ಸತತವಾಗಿ ಮಹಾರಾಷ್ಟ್ರ ಇರ್ಬೋದು ಅಲಮಟ್ಟಿಯಲ್ಲಿ ಮೀಟಿಂಗ್ ಮಾಡಿ ನಾವು ಏನು ಮಾಡಬೇಕು ಮುಂಜಾಗ್ರತೆ ಕ್ರಮವಾಗಿ ಈಗಾಗಲೇ ನಾನು ಡ್ಯಾಶ್ ಕೊಟ್ಟಿದ್ದೆವು, ಆ ಪ್ರಕಾರ ಕೆಲಸ ಮಾಡ್ತಾರೆ. ಮಳೆ ಪ್ರಮಾಣ ನಿನ್ನೆ ರಾತ್ರಿವರೆಗೂ ಕಡಿಮೆ ಇತ್ತು. ನಿನ್ನೆ ಹಗಲಿಡೀ ನಮಗೆ ಮಳೆ ಮತ್ತು ಗಾಳಿ ಯಾವುದೂ ಇರಲಿಲ್ಲ, ಎಲ್ಲವೂ ರೋಡ್ ಕನೆಕ್ಟ್ ಆಗಿ ಸಹಜ ಸ್ಥಿತಿಗೆ ಬಂದಿತ್ತು. ನಿನ್ನೆ ರಾತ್ರಿ ಸ್ವಲ್ಪ ಹೆಚ್ಚಿನ ಪ್ರಮಾಣದ, ಆದರೆ ಅವರೇಜ್ ಮಲೆನಾಡಿನಲ್ಲಿ ಏನು ಮಳೆ ಬರಬೇಕು ಅದೇ ಪ್ರಮಾಣದ ಮಳೆ ಬಂದಿದೆ, ಅದನ್ನು ಮೀರಿದ ಮಳೆ ಬಂದಿಲ್ಲ. ಈಗ ಮಂಗಳೂರು ಮತ್ತು ಚಿಕ್ಕಮಗಳೂರಿಗೆ ಸಂಪರ್ಕ ಕಲ್ಪಿಸ್ತಕ್ಕಂಥ ಚಾರ್ಮಾಡಿ ಘಾಟಿಯ ಅಲೆಕಾನ್ ಹೊರಟ್ಟಿ ಹತ್ತಿರ ಅಲ್ಲಿ ಮರ ರೋಡಿಗೆ ಅಡ್ಡಾಗಿದೆ, ಅದನ್ನು ತೆರವುಗೊಳಿಸೋ ಕೆಲಸ ಆಗ್ತಾಯಿದೆ, ರೋಡ್ನ ಬ್ಲಾಕ್ ಮಾಡಿದ್ದಾರೆ. ಅಲ್ಲಿ ಸ್ವಲ್ಪ ರೋಡ್ ಬ್ರೀಚ್ ಆಗುವಂಥ ಸಾಧ್ಯತೆಗಳಿದೆ ಅಂತಕ್ಕಂಥ ಮಾಹಿತಿಯನ್ನು ನ್ಯಾಷನಲ್ ಹೈವೇ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ನನಗೆ ಕೊಟ್ಟಿದ್ದಾರೆ. ಬ್ರೀಚ್ ಆಗೋ ಸಾಧ್ಯತೆ ಇದೆ, ಹೆವಿ ವೆಹಿಕಲ್ ಹೋದರೆ ರೋಡು ಬ್ರೀಚ್ ಆಗಿ ರೋಡ್ ಕಟ್ಟೆ ಆಗಿಬಿಡ್ಬೋದು, ಡಿಸ್ಕನೆಕ್ಟ್ ಆಗ್ಬೋದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಅವ್ರು ಕೊಟ್ಟಿದ್ದಾರೆ. ಈಗಿರುವ ಸ್ಥಿತಿಯಲ್ಲಿ ಜಿಲ್ಲಾಧಿಕಾರಿಗಳ ಜೊತೆಯಲ್ಲಿ ಟಚ್ಚಲ್ಲಿದ್ದೀನಿ. ಜಿಲ್ಲಾಧಿಕಾರಿಗಳು, CEO ಮತ್ತು SP ಮೂರು ಜನ ಈಗ ಶೃಂಗೇರಿ ಭಾಗದಲ್ಲಿ ಅಲ್ಲಿದ್ದಾರೆ. ಯಾವುದೇ ನಮ್ಮ ನಿಯಂತ್ರಣ ಮೀರಿದ ಸ್ಥಿತಿಯಲ್ಲಿ ಯಾವುದೂ ಇಲ್ಲ. ಓಕೆ, ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ದೀಪಕ್ ಜೈನ್ರಿಂದ. ದೀಪಕ್, ಉಡುಪಿಯಲ್ಲಿ ಇವತ್ತು ಕಂದಾಯ ಸಚಿವರು ಮಾತನಾಡ್ತಾ ಕೊಡಗಿನಲ್ಲಿ ಮಾತ್ರ ಪ್ರವಾಹ ಪರಿಸ್ಥಿತಿ ಇದೆ, ಅದು ಕೂಡ ಅರ್ಚಕರ ಕುಟುಂಬದಲ್ಲಿ ಆದಂತಹ ಒಂದು ನಿರ್ಲಕ್ಷ್ಯದಿಂದ ಅಂತ ಹೇಳ್ತಾ ಇದ್ದಾರೆ. ಉಳಿದಂತೆ ಎಲ್ಲೂ ಏನೂ ಆಗಿಲ್ಲ ಅಂತ, ಯಾರ್ಯವ್ರಿಗೆಲ್ಲ ಇನ್ಫಾರ್ಮೇಶನ್ ಕೊಡ್ತಾ ಇರೋದು ಏನೂ ಆಗಿಲ್ಲ ಅಂತ? ಹೌದು, ಇವತ್ತು ಪರಬಿದ್ರೆ ಅವರು ಅವ್ರ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಎಲ್ಲ ವರದಿಗಳನ್ನ ನಾನು ತೆರೆಸ್ಕೊಂಡಿದ್ದೇನೆ. ಇವರಿಗೆ ಜವಾಬ್ದಾರಿ ಇರುವಂತದ್ದು ಮಲೆನಾಡು ಮತ್ತು ಕರಾವಳಿ ಭಾಗದ ಜವಾಬ್ದಾರಿ, ಹಾಗಾಗಿ ಈ ಹಿನ್ನೆಲೆಯಲ್ಲಿ ಹೇಳಿರುವಂತಹ ಸಾಧ್ಯತೆ ಇದೆ. ಆದ್ರೆ ಉಳಿದ ಭಾಗಗಳಲ್ಲೂ ಕೂಡ ವಿಪರೀತ ಮಳೆ ಆಗ್ತಾ ಇದೆ. ಇಲ್ಲಿನ ಲೆಕ್ಕಾಚಾರಗಳನ್ನ ಕಂದಾಯ ಸಚಿವರು ಪಡ್ಕೊಳ್ಳಿಲ್ವಾ ಅನ್ನೋ ಒಂದು ಪ್ರಶ್ನೆ ನಮ್ಗೆ ಬರ್ತಾ ಇದೆ. ಅವರು ಹೇಳೋ ಪ್ರಕಾರ ಎಲ್ಲವೂ ಕೂಡ ಹಿಡಿತದಲ್ಲಿದೆ ಅನ್ನುವಂಥದ್ದು. ಕೊಡಗು ಜಿಲ್ಲೆಯನ್ನ ಮಾತ್ರ ಸ್ವಲ್ಪ ಡೇಂಜರ್ ಲೆವೆಲ್ ನಲ್ಲಿ ಇಟ್ಟಿದ್ದೇವೆ, ಹಾಗಾಗಿ ನಾಳೆ ಅಲ್ಲಿಗೆ ಭೇಟಿ ಕೊಡ್ತಾನೆ ಅನ್ನೋ ಮಾಹಿತಿಯನ್ನ ಕೊಟ್ಟಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯ ಪ್ರವಾಸ ಜೊತೆ ಕೊಡಗು ಪ್ರವಾಸವನ್ನ ಕೂಡ ತಾನು ಕೈಕೊಳ್ತೇನೆ ಅಂತ ಹೇಳಿ ಹೇಳುವಂಥದ್ದು. ಅದರ ಜೊತೆಗೆ ಅಲ್ಲಿನ ಅರ್ಚಕರ ಕುಟುಂಬ ಏನಿದೆ ಅವರಿಗೆ ಮುನ್ನೆಚ್ಚರಿಕೆ ಕೊಟ್ಟರು ಕೂಡ ಅವರಲ್ಲಿನ ಮನೆಯನ್ನ ಖಾಲಿ ಮಾಡಿರಲಿಲ್ಲ, ಹಾಗಾಗಿ ಇಂತಹ ಒಂದು ಅನಾಹುತಕ್ಕೆ ಕಾರಣ ಆಗಿದೆ ಅನ್ನುವಂಥದ್ದು. ಅದರ ಜೊತೆಗೆ ನಿರಂತರವಾಗಿ ಅಲ್ಲಿ ಮಳೆ ಬರ್ತಾ ಇರೋದ್ರಿಂದಾಗಿ ಹೋದ ಬಾರಿ ಆತರ ಈ ಬಾರಿ ಕೂಡ ಗುಡ್ಡ ಕುಸಿತ ಆಗ್ತಾ ಇವೆ ಅನ್ನೋ ಮಾತನ್ನು ಕೂಡ ಅವ್ರು ತಿಳಿಸಿರುವಂತದ್ದು. ದಿವ್ಯಾ, ಅದೇ ಪರಿಸ್ಥಿತಿ ಅವಲೋಕನೆ ಮಾಡೋದಕ್ಕೆ ದೀಪಕ್, ಈಗ ಅವರು ಸ್ಥಳ ಪರಿಶೀಲನೆ ಮಾಡಬೇಕು, ಎಲ್ಲಾ ಕಡೆಯಲ್ಲೂ ಹೋಗ್ಬೇಕು, ಅದಾಗ್ತಾ ಇದೆಯಾ ಅಥವಾ ಆಫೀಸ್ ಅಲ್ಲಿ ಕುತ್ಕೊಂಡು ಸುಮ್ನೆ ತಹಶೀಲ್ದಾರ್ ಜೊತೆಗೆ ಒಂದಷ್ಟು ಮಾಹಿತಿಗಳನ್ನ ಪಡ್ಕೊಂಡು ಅಲ್ಲಿಂದ ಹೋಗ್ತಾ ಇದ್ದಾರ? ಇದೇ ಅವರ ಇನ್ಫಾರ್ಮೇಶನ್ನ ಈ ತಂದೆ ಸಚಿವರು ಇವತ್ತು ತಮ್ಮ ಪ್ರವಾಸವನ್ನ ಆರಂಭ ಮಾಡಿರುವಂತದ್ದು. ಬೆಳಗ್ಗೆ ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣಕ್ಕೆ ಬಂದು ಅಲ್ಲಿಂದ ನೇರವಾಗಿ ಪಡುಬಿದ್ರೆ ಬೀಚ್ಗೆ ಬಂದಿದ್ದಾರೆ. ಆ ನಂತರ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಭೆ ನಡೆಸಿದ್ದಾರೆ. ಇಲ್ಲಿಂದ ಅವರು ನೇರವಾಗಿ ಉತ್ತರ ಕನ್ನಡ ಜಿಲ್ಲೆಗೆ ತೆರಳಿರುವಂತದ್ದು. ನಾಳೆ ದಕ್ಷಿಣ ಕನ್ನಡ ಜಿಲ್ಲಾ ಮತ್ತು
ಕೊಡಗು ಜಿಲ್ಲಾ ಪ್ರವಾಸವನ್ನ ಮಾಡ್ತಾರೆ. ಸದ್ಯಕ್ಕೆ ಅವರು ಮಾಹಿತಿಗಳನ್ನ ಫೋನ್ ಮೂಲಕನೇ ಕೊಡಗಿನಿಂದ ಪಡ್ಕೊಂಡಿದ್ದಾರೆ ಅನ್ನೋದನ್ನ ಸ್ವತಃ ಅವರೇ ತಿಳಿಸಿರುವಂತದ್ದು. ಇಲ್ಲಿ ಎಲ್ಲರ ಜನರ ಒಂದು ನಿರೀಕ್ಷೆ ಏನಂದ್ರೆ ಅವರು ಮೊದಲು ಕೊಡಗಿಗೆ ಭೇಟಿ ಕೊಡಬೇಕು ಅಂತ ಹೇಳಿ ಜನ ಮಾತಾಡ್ಕೊಳ್ತಾ ಇರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್, ನಿಮ್ಮೆಲ್ಲ ಮಾಹಿತಿಗೆ. ಬೆಳಗಾವಿಯಿಂದ ಹೆಚ್ಚಿನ ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ದಿಲೀಪ್ ಕುರುಂದುವಾಡೆ. ದಿಲೀಪ್, ಬರ ಬಂದ್ರೆ ಮಾತ್ರ ಅಲ್ಲಿ ಪರಿಶೀಲನೆ ಅಂತೆ, ಅದರ ಬಗ್ಗೆ ಚಿಂತನೆ ಅಂತೆ. ಅಲ್ಲಿನ ಉಸ್ತುವಾರಿ ಸಚಿವರಾಗಿರುವಂತಹ ರಮೇಶ್ ಜಾರಕಿಹೊಳಿ ಅವರು ಹೇಳುವಂತಹ ಮಾತಿದು. ನೀವು ತೋರಿಸ್ತೀರಿ ಅಲ್ಲಿ ಸೇತುವೆ ಮುಳುಗಡೆ, ಮನೆಗಳಿಗೆ ನೀರು ನುಗ್ಗಿದೆ, ಅಪಾರ ನಾಶ ಆಗಿದೆ, ಬೆಳೆ ನಾಶ ಆಗಿದೆ ಅಂತ. ಹಾಗಿದ್ರೆ ಈ ರಿಪೋರ್ಟ್ ಗಳು ಯಾಕೆ ಅವ್ರ ಕೈ ಸೇರ್ತಾ ಇಲ್ಲ? ದಿವೆ ಅಂತಂದ್ರೆ ದೊಡ್ಡದಾದ ಕೊರತೆ ಏನಂತಂದ್ರೆ ಅಧಿಕಾರಿಗಳ ನಡುವೆ ಮತ್ತೆ ಸಚಿವರಾದಂತ ರಮೇಶ್ ಜಾರಕಿಹೊಳಿ ನಡುವೆ ಒಂದು ಕೋಆರ್ಡಿನೇಷನ್ ಕೊರತೆ ಅಂತಾನೆ ಹೇಳಬಹುದು. ಒಂದು ಅಧಿಕಾರಿಗಳು ತಪ್ಪು ಮಾಹಿತಿಯನ್ನ ಕೊಡ್ತಾ ಇದಾರ, ಅಥವಾ ಇವರು ಮಾಹಿತಿ ಪಡೆಯುವಲ್ಲಿ ವಿಫಲ ಆಗ್ತಾ ಇದಾರೆ ಅಂತ ಗೊತ್ತಾಗ್ತಾ ಇಲ್ಲ. ಹೀಗಾಗಿ ಏನು ಬರನೇ ಇದೆ, ಏನು ಪ್ರವಾಹನೇ ಇಲ್ಲ, ಇನ್ನು ಪ್ರವಾಹ ಬಂದೇ ಇಲ್ಲ, ನೀವು ಈಗ ಹೇಗೆ ತೋರಿಸ್ತಾ ಇದ್ರಿ ಹಾಗೆ ಅಂತೇಳಿ ಒಂದಿಷ್ಟು ಮಾಧ್ಯಮಗಳ ಮೇಲೆ ಬಗ್ಗೆ ಕುರಿಸೋ ಕೆಲಸವನ್ನ ಮಾಡಿದ್ರು. ಆದ್ರೆ ಈಗ ನಾವು ತೋರಿಸ್ತಾ ಇರೋ ವಿಜಲ್ಗಳಾಗ್ಲಿ ಅಥವಾ ಬರ್ತಾ ಇರೋ ನೀರು ಯಾವ್ದು ಕೂಡ ಸುಳ್ಳು ಹೇಳಕ್ ಆಗಂಗಿಲ್ಲ. ಹೀಗಾಗಿ ಒಂದ್ ಕಡೆ ಏನು ಮಳೆಯಲ್ಲಿ ಮಳೆಯಲ್ಲಿ ಇಟ್ಕೊಂಡಿದ್ದಾರೆ ಜನರಿಗೆ ಏನೇನಂತಂದ್ರೆ ಅವರು ಒಂದಿಷ್ಟು ಉಡಾಫೆ ಉತ್ತರನ ಕೊಟ್ಟಿರುವಂತದ್ದು ಕೂಡ ನಿಜ. ಯಾಕಂತಂದ್ರೆ ಇಲ್ಲಿ ಪ್ರವಾಹ ಪರಿಸ್ಥಿತಿ ಬಂದೊದಗಿದೆ, ಎಲ್ಲಾ ಜನ ನೋಡ್ತಾರೆ. ಇನ್ನೆ ಜಿಲ್ಲಾಧಿಕಾರಿಗಳು ಕೂಡ ಹೋಗಿ ಚಿಕ್ಕೋಡಿ ಭಾಗದಲ್ಲಿ ಸಭೆಯನ್ನು ಕೂಡ ಮಾಡಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ದಿಲೀಪ್ ನಿಮ್ಮೆಲ್ಲ ಮಾಹಿತಿಗೆ.